ನಿಮ್ಗೆ ಸಂತೋಷ್ ನಿಮ್ಗೆ ಏನಾಗ್ಬೇಕು ಮತ್ತೆ ಪೊಲೀಸರು ನಿಮ್ಗೆ ವಿಚಾರ? ಈಗ ನಮ್ಗೆ ನಮ್ಮ ತಮ್ಮನ ಮಗ ಅವರು ಬಿಗ್ ಬಾಸ್ ಅಲ್ಲಿ ಸೇರಿದ್ರು, ಸೇರಿದಾಗ ಆಡ್ಕೊಂಡಿದ್ದ. ನಿನ್ನೆ ರಾತ್ರಿ 8 ಗಂಟೆಗೆ ನಮ್ಗೆ ಪೊಲೀಸರು ಫೋನ್ ಮಾಡಿದ್ರು, ನಾನು ಬಾಮ ಇದ್ದಾಗೆ, ಏನಂತ ಈ ತರ ನಿಮ್ ಹುಡುಗ ಈ ತರ ಇದಾಕೊಂಡಿದ್ದಾನೆ, ಅದ್ರಿಗೆ ಬಂದು ಇದು ಮಾಡಿದೀವಿ ಅಂತ. ಸರಿ, ನಾವು ಇಲ್ಲಿಗೆ ಬಂದ್ವಿ. ಬಂದ್ರೆ ಅವರು ಈ ತರ ಇದು ಹುಲಿ ಉಗ್ರು ನಿಮ್ ಹುಡುಗನ ಹೇಳಿದಾನೆ, 20,000 ತಗೊಂಡಿದೀವಿ ಹೊಸೂರಲ್ಲಿ ಅಂತ. ಅದಕ್ಕೆ ನಾವು ಅರೆಸ್ಟ್ ಮಾಡಿದೀವಿ, ವಿಚಾರಣೆ ಮಾಡ್ತೀವಿ ಅಂತ ಹೇಳಿ. ಸರ್, ಎಷ್ಟು ವರ್ಷದಿಂದ ಇದನ್ನು ಧರಿಸ್ತಾ ಇದ್ರು ಸರ್ ಸಂತೋಷ್ ಅವರು? ನಿಮ್ಗೆ ಗೊತ್ತಿಲ್ಲ ಸರ್? ಅದು ನಮ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ನಮ್ಮ ಪಕ್ಕ ಮನೆನೇ ಅಂದ್ರೆ ಎಷ್ಟು ವರ್ಷ ಹಾಕೊಂಡಿದ್ರು ಅಂತ ಗೊತ್ತಿಲ್ಲ. ಅವ್ರು ಹೇಳಿದಾರೆ 2.5 ವರ್ಷ ಆಯ್ತು ಅಂತ ಹೇಳ್ತಾರೆ. ಬಟ್ ನಮ್ಗೆ ಇವ್ರು ಹಾಕೊಂಡಿದ್ದು ಓಡಾಡಿದ್ದು ನಾವು ನೋಡೇ ಇಲ್ಲ, ಮತ್ತೆ ಈಗ ಇದ್ರಲ್ಲಿ ಬಂದಾಗೆ ನಮ್ಗೆ ಗೊತ್ತಾಗಿದ್ದು. ಅವ್ರ ತಾಯಿಯವ್ರು ನಿಮ್ ಜೊತೆ ಮಾತಾಡಿದ್ರ ಸರ್? ಇಲ್ಲ, ಅವ್ರ ತಾಯಿಯವ್ರು ಏನ್ ಮಾತಾಡಿಲ್ಲ. ನಾವು ಇಲ್ಲಿ ಡೈರೆಕ್ಟ್ ನಮ್ಮ ಬಾಮೈದಾಗೆ ಹೇಳದ್ ಬಂದು, ನಮ್ಮ ಬಾಮೈದ ನನಗೆ ಹೇಳ್ದ, ನಾವು ಬಂದ್ವಿ ವಿಚಾರಣೆ ಮಾಡೋಣ. ಮಾತಾಡಿದ್ರು ಅದೇ ಮಾತಾಡಿದ್ರು, ಏನೋ ಹಿಂಗ ಇದು ಅಂದ್ರೆ ನಾನು ಹಿಂಗೆ ತಗೊಂಡೆ ಚಿಕ್ಕಪ್ಪ ಅಂದ್ರೆ ಅಷ್ಟೇ, ಬಿಟ್ರೆ ಬೇರೆ ಏನು? ಅದು ಹೇಳಲಿಲ್ಲ ಸರ್, ಅದು ಅವರೇನು ಹೇಳಲಿಲ್ಲ. ನಮ್ ಇಲ್ಲ, ಅವರೇನು ಮಾತಾಡಿಲ್ಲ, ಅದು ಅವ್ರು ಹೇಳಿದ್ದಿಷ್ಟೇ. ಅದೇ ಬೆಳಗ್ಗೆ ಇದು ಒಂದು ಮಾಡ್ತೀವಿ ನೋಡೋಣ, ಅದು ಬಿಟ್ರೆ ಬೇರೆ ಏನು ಹೇಳಿ. ಟಿ ರಮೇಶ್. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.